ಮದುವೆಯ ಮಮತೆಯ ಕರೆಯೊಲೆ ಚಿತ್ರದ ಮೂಲಕ ಸಿನಿಮಾ ಜೀವನವನ್ನ ಆರಂಭಿಸಿರುವ ಅರವಿಂದ್ ಶಾಸ್ತ್ರಿ ಕಹಿ ಸಿನಿಮಾದಲ್ಲಿ ಅವರ ನಟನೆಗಾಗಿ ಎಲ್ಲರ ಮೆಚ್ಚುಗೆಯನ್ನ ಹಾಗೂ ಮನವನ್ನ ಗೆದ್ದಿದ್ದಾರೆ ಈಗ ಅವರ ಮುಂದಿನ ಚಿತ್ರ ಸಿಲಿಕಾನ್ ಸಿಟಿ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಆಗಿದ್ದು ಅವರ ಪಾತ್ರ ವಿಭಿನ್ನವಾಗಿದೆಯಂತೆ ಸದ್ಯಕ್ಕೆ ಅದು ಡಬ್ಬಿಂಗ್ ಹಂತದಲ್ಲಿ ಸಾಕ್ತಾ ಇದೆಯಂತೆ ಈ ಸಿನಿಮಾದಲ್ಲಿ ತಾವು ಮಾಡಿರುವ ಬೈಕ್ ಸ್ಟಂಟ್ ಗಳ ಬಗ್ಗೆ ಮಾತನಾಡ್ತಾ ಅವರು ನಾನು ಮೊದಲಿನಿಂದಲೂ ಬೈಕ್ ಸ್ಟಂಟ್ ಮಾಡ್ತಾ ಇದ್ದೆ ಆದ್ರೆ ಈಗ ನನ್ನ ಸಿನಿಮಾದಲ್ಲಿ ನಾನೇ ಸ್ವತಃ ಸ್ಟಂಟ್ ಮಾಡೋದು ನನಗೆ ಥ್ರಿಲ್ ನೀಡಿದೆ ಎಂದಿದ್ದಾರೆ ಸೂರಜ್ ಗೌಡ್ ಇದು ಮಧ್ಯಮ ವರ್ಗದ ಜೀವನದ ಆಧಾರಿತ ಸಿನಿಮಾ ಆಗಿದೆ ಇದರಲ್ಲಿ ಶ್ರೀನಗರದ ಕಿಟ್ಟಿ ಕೂಡ ನಟಿಸುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ